ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ನಿಂದ ಡಿಸೆಂಬರ್ 2018ರವರೆಗಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ಯಾವ ದೇಶದಲ್ಲಿ ಏಷ್ಯಾ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸಲು ಮುಂದಾಗಿದೆ? ಉತ್ತರ, ಭಾರತದ ದೆಹಲಿಯಲ್ಲಿ ಸ್ಥಾಪಿಸಲು ಮುಂದಾಗಿದೆ. ಮುಂದಿನ ಪ್ರಶ್ನೆ, 2022ರ G20 ಸಮಿತ್ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ? ಇದಕ್ಕೆ ಉತ್ತರ, ಭಾರತದಲ್ಲಿ ಇದು ನಡೆಯಲಿದೆ. ಇನ್ನು G20 2018ರದಲ್ಲಿ ನಡೆದಿತ್ತು ಅಂದರೆ ಬ್ಯೂನಸ್ ಏರಿಸ್ನಲ್ಲಿ ನಡೆದಿತ್ತು. ಇದರಲ್ಲಿ ಯಾವ್ಯಾವ ದೇಶಗಳು ಸದಸ್ಯತ್ವವನ್ನು ಪಡೆದಿದೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಯಾವ ದೇಶ ಸದಸ್ಯತ್ವ ಪಡೆದಿಲ್ಲ ಅನ್ನೋದು ಮಾತ್ರ ಗಂಭೀರವಾಗಿ ನೆನ್ಪಿಟ್ಕೋಬೇಕು. ಸ್ಪೇನ್ ಇದರ ಸದಸ್ಯತ್ವವನ್ನು ಪಡೆದಿಲ್ಲ, ಇದು ಪರ್ಮನೆಂಟ್ ಗೆಸ್ಟ್ ಇನ್ವೈಟಿ. ಮುಂದಿನ ಪ್ರಶ್ನೆ, 7ನೇ UNWTO ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಜಾಗತಿಕ ನಗರ ಪ್ರವಾಸೋದ್ಯಮ ಶೃಂಗಸಭೆ ಎಲ್ಲಿ ನಡೆಯಿತು? ಉತ್ತರ, ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, 38ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ಸವ 2018 ಯಾವ ನಗರದಲ್ಲಿ ನಡೆಯಿತು? ಉತ್ತರ, ದೆಹಲಿಯಲ್ಲಿ ಇದು ನಡೆಯಿತು. ಪ್ರವಾಸೋದ್ಯಮ ಸೌಲಭ್ಯ ಮತ್ತು ಪ್ರಾದೇಶಿಕ ವಸ್ತುಗಳಿಗೆ ಉತ್ತೇಜನ ನೀಡಿದ ಕಾರಣ ಅತ್ಯುತ್ತಮ ರಾಜ್ಯವೆಂದು ಉತ್ತರಾಖಂಡವನ್ನು ಆಯ್ಕೆ ಮಾಡಲಾಯಿತು. ಅಫ್ಘಾನಿಸ್ತಾನದ ಸಹಯೋಗದೊಂದಿಗೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ಸವ 2018ನ್ನು ನೆರವೇರಿಸಲಾಯಿತು. ಮುಂದಿನ ಪ್ರಶ್ನೆ, ಪ್ರೋಬ್ಸ್ ನಿಯತಕಾಲಿಕ ಬಿಡುಗಡೆ ಮಾಡಿದ 2018ರ ವರದಿಯ ಪ್ರಕಾರ ಭಾರತದ ಸಿರಿವಂತ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು ಅಂತ ಕೇಳಲಾಗಿದೆ? ಮುಕೇಶ್ ಅಂಬಾನಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರ ಕಿಂಬರ್ಲಿ ಪ್ರೊಸೆಸ್ ಸರ್ಟಿಫಿಕೇಷನ್ ಸ್ಕೀಮ್ನ ಅಧ್ಯಕ್ಷತೆಯ ಸ್ಥಾನ ಪಡೆದಿದೆ? ಉತ್ತರ, ಭಾರತ ಇದರ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ಪಡೆದಿದೆ. KPCS ಅಂದರೆ ಕಿಂಬರ್ಲಿ ಪ್ರೊಸೆಸ್ ಸರ್ಟಿಫಿಕೇಷನ್ ಸ್ಕೀಮ್ 2003ರಲ್ಲಿ ಇದು ಪ್ರಾರಂಭವಾಯಿತು. ನಕಲಿ ವಜ್ರಗಳನ್ನು ಜಾಗತಿಕ ಸರಬರಾಜು ಸರಪಣಿಯಿಂದ ತೆಗೆದು ಹೊರಹಾಕುವುದು ಇದರ ಮುಖ್ಯ ಒಂದು ಉದ್ದೇಶ. ಕಿಂಬರ್ಲೆ ಇದು ಸೌತ್ ಆಫ್ರಿಕಾದ ನಾರ್ಥರ್ನ್ ಕೇಪ್ ಪ್ರೊವಿನ್ಸ್ದ ಒಂದು ಕ್ಯಾಪಿಟಲ್ ಸಿಟಿ. ಮುಂದೆ ಹೋಗೋಣ, 2018ನೇ ಸಾಲಿನ ಭುವನ ಸುಂದರಿ ಯಾರು ಅಂತ ಕೇಳಲಾಗಿದೆ? ಉತ್ತರ, ಫಿಲಿಪೈನ್ಸ್ನ ಕ್ಯಾಥ್ರಿಯೋನಾ ಗ್ರೇ ಅಂಥೇಳಿ. ಮುಂದಿನ ಪ್ರಶ್ನೆ, ಅಂಡಮಾನ್ ದ್ವೀಪ ಸಮೂಹದಲ್ಲಿನ ಯಾವ ಯಾವ ದ್ವೀಪಗಳನ್ನು ಮರುನಾಮಕರಣ ಮಾಡಲಾಗಿದೆ? ಸರಿಯಾದಂಥ ಉತ್ತರ, ರಾಸ್ ದ್ವೀಪಗಳನ್ನು ನೇತಾಜಿ ಸುಭಾಷ್ ಚಂದ್ರ ದ್ವೀಪ ಅಂಥೇಳಿ, ಮತ್ತು ನೀಲ್ ದ್ವೀಪಗಳನ್ನು ಶಹೀದ್ ದ್ವೀಪ ಅಂಥೇಳಿ, ಹ್ಯಾವ್ಲಾಕ್ ದ್ವೀಪಗಳನ್ನು ಸ್ವರಾಜ್ ದ್ವೀಪ ಅಂಥೇಳಿ ಮರುನಾಮಕರಣ ಮಾಡಲಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಐತಿಹಾಸಿಕ ಭೇಟಿಯಾದಂಥ 75ನೇ ವಾರ್ಷಿಕೋತ್ಸವದ ಒಂದು ಪ್ರಯುಕ್ತ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ, ಭಯೋತ್ಪಾದನೆ ಹತ್ತಿಕ್ಕಲು ನೂತನ ಸೇನಾಪಡೆ ರಚಿಸಿದ ರಾಜ್ಯ ಯಾವುದು? ಉತ್ತರ, ಹರಿಯಾಣ. ಇದಕ್ಕೆ ಆ್ಯಂಟಿ ಟೆರರಿಸಂ ಫೋರ್ಸ್ ಅಂತೇಳಿ ಹೆಸರಿಡಲಾಗಿದೆ. ಮುಂದಿನ ಪ್ರಶ್ನೆ, ಪ್ರೋಬ್ಸ್ ವಿಶ್ವದ 100 ಅತ್ಯಂತ ಪ್ರಬಲ ಮಹಿಳೆಯರಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು? ಉತ್ತರ, ಜರ್ಮನ್ ಚಾನ್ಸಲರ್ ಆ್ಯಂಜೆಲಾ ಮಾರ್ಕೆಲ್ ಅಂಥೇಳಿ. ಭಾರತದಿಂದ ಒಟ್ಟು 4 ಈ ಪಟ್ಟಿಯಲ್ಲಿದ್ದಾರೆ, 4 ಮಹಿಳೆಯರು. ಅದರಲ್ಲಿ 51ನೇ ಸ್ಥಾನದಲ್ಲಿರೋರು ರೋಶ್ನಿ ನಾದರ್ ಮಲ್ಹೋತ್ರಾ ಅಂಥೇಳಿ, SCL ಎಂಟರ್ಪ್ರೈಸ್ಗೆ ಸಂಬಂಧಪಟ್ಟವರು ಇವರು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಂತರ್ಜಲ ವಸ್ತು ಸಂಗ್ರಹಾಲಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು? ಉತ್ತರ, ಪುದುಚೇರಿಯಲ್ಲಿ ಸ್ಥಾಪನೆ ಮಾಡಲಾಯಿತು. INS ಕಡಲೂರಿನಲ್ಲಿ, ಇದು ಪುದುಚೇರಿ ವೆಸಲ್ ಕ್ಲಾಸ್ನ ಒಂದು ರಿಟೈರ್ಡ್ INS ಕಡಲೂರು, ಇದರಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, 2018ನೇ ಸಾಲಿನ ವಿಶ್ವ ಸುಂದರಿ ಯಾರು ಅಂತ ಕೇಳಲಾಗಿದೆ? ಉತ್ತರ, ಮಿಸ್ ಮೆಕ್ಸಿಕೋ ವನೇಸಾ ಪೋನ್ಸ್ ಡಿ ಲಿಯೋನ್ ಅಂಥೇಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟ ರಾಜ್ಯ ಯಾವುದು? ಉತ್ತರ, ಜಮ್ಮು ಮತ್ತು ಕಾಶ್ಮೀರ. ಇದಕ್ಕಿಂತ ಮುಂಚೆ 1986 1996ರಲ್ಲಿಯೂ ಸಹ ಇದು ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಳಪಟ್ಟಿತ್ತು. ಮುಂದಿನ ಪ್ರಶ್ನೆ, ದೇಶದ ಅತಿ ಉದ್ದ ರಸ್ತೆ ರೈಲು ಮಾರ್ಗ ಸಾರಿಗೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಉತ್ತರ, ಬ್ರಹ್ಮಪುತ್ರ ನದಿಗೆ ನಿರ್ಮಿಸಲಾಗಿದೆ. ಬೋಗಿಬೀಲ್ ಬ್ರಿಡ್ಜ್ ಅಂತ ಕರೀತಾರೆ ಇದಕ್ಕೆ. 4.94 ಕಿಲೋಮೀಟರ್ನಷ್ಟು ಉದ್ದವಿದೆ. HD ದೇವೇಗೌಡರಿಂದ 1997ರಲ್ಲಿ ಶಿಲಾನ್ಯಾಸ ಮಾಡಲಾಯಿತು. ಇದು ದಿಬ್ರುಗಢದಿಂದ ಅರುಣಾಚಲ ಪ್ರದೇಶಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಮುಂದಿನ ಪ್ರಶ್ನೆ, ಟೈಮ್ ಮ್ಯಾಗ್ಜಿನ್ ವರ್ಷದ ಒಂದು ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ? ಉತ್ತರ, ಜಮಲ್ ಕಸೋಗಿಯವರು. ಓಕೆ, ಸೌದಿ ಜರ್ನಲಿಸ್ಟ್ ಇವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ ಘೋಷಿಸಿದ್ದು ಇದನ್ನು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತದೆ? ಉತ್ತರ, ವಿಪತ್ತು ನಿರ್ವಹಣೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತೆ ಈ ಒಂದು ಪ್ರಶಸ್ತಿಯನ್ನು.
ಇಲ್ಲಿ ಭಾರತೀಯ ಅಥವಾ ಭಾರತೀಯ ಒಂದು ಸಂಸ್ಥೆ ಇರಬೇಕು ಈ ಒಂದು ಸೇವೆ ಸಲ್ಲಿಸಿದವರು. 5 ಲಕ್ಷ ವೈಯಕ್ತಿಕವಾಗಿ ಭಾರತೀಯರು ಈ ಸೇವೆ ಸಲ್ಲಿಸಿದರೆ ಅವರಿಗೆ ವೈಯಕ್ತಿಕವಾಗಿ 5 ಲಕ್ಷ ಬಹುಮಾನ, ಇನ್ನು 51 ಲಕ್ಷ ಭಾರತೀಯ ಸಂಸ್ಥೆ ಸೇವೆ ಸಲ್ಲಿಸಿದ್ದಲ್ಲಿ. ಭಾರತೀಯ ಸಂಸ್ಥೆ ಸೇವೆ ಸಲ್ಲಿಸಿದಲ್ಲಿ ಈ 51 ಲಕ್ಷವನ್ನು ವಿಪತ್ತು ನಿರ್ವಹಣಾ ಸಂಬಂಧಿತ ಚಟುವಟಿಕೆಗೆ ಮಾತ್ರ ಉಪಯೋಗಿಸ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶ 2019 ವರ್ಷವನ್ನು ಇಯರ್ ಆಫ್ ಟಾಲರೆನ್ಸ್ ಎಂದು ಘೋಷಿಸಿದೆ? ಉತ್ತರ, ಯುನೈಟೆಡ್ ಅರಬ್ ಎಮಿರೈಟ್ಸ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಐಕ್ಯತೆಗೆ ಶ್ರಮಿಸಿದವರಿಗೆ ಯಾರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೀಡುವುದಾಗಿ ಘೋಷಿಸಿದ್ದಾರೆ? ಉತ್ತರ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ನೀಡಲಾಗುತ್ತೆ. ಪದ್ಮ ಪ್ರಶಸ್ತಿಯ ಮಾದರಿಯಲ್ಲಿಯೇ ಈ ಒಂದು ಪ್ರಶಸ್ತಿ ಇದೆ. ರಾಷ್ಟ್ರೀಯ ಐಕ್ಯತೆಗೆ ಶ್ರಮಿಸಿದವರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗುವುದು. ಮುಂದಿನ ಪ್ರಶ್ನೆ, 106ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಯಾವ ರಾಜ್ಯದಲ್ಲಿ ನಡೆಯಿತು? ಉತ್ತರ, ಪಂಜಾಬ್ನ ಜಲಂಧರ್ನಲ್ಲಿ ನಡೆಯಿತು. ಥೀಮ್ ಏನಿತ್ತು? ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿತ್ತು. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ ಇದನ್ನು ನೆರವೇರಿಸಿಕೊಡುತ್ತೆ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಸೋಸಿಯೇಷನ್ ಇದೆಯಲ್ಲ, ಇದು 1914 ಸ್ಥಾಪನೆಯಾಯಿತು, ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು. ಮುಂದಿನ ಕ್ವಶನ್, ಮೌಂಟ್ ಅನಾಕಾ ಕ್ರಕಾಟೋ ಅಗ್ನಿಪರ್ವತ ಯಾವ ದೇಶದಲ್ಲಿದೆ? ಉತ್ತರ, ಇಂಡೋನೇಷ್ಯಾದಲ್ಲಿದೆ. ಇತ್ತೀಚೆಗೆ ಈ ಒಂದು ಕ್ರಕಾಟೋ ಸಕ್ರಿಯವಾದ ಕಾರಣ, ಈ ಒಂದು ಜ್ವಾಲಾಮುಖಿ ಸಕ್ರಿಯವಾದ ಕಾರಣ ಸುಂಡಾ ಜಲಸಂಧಿಯ ಬೀಚ್ನಲ್ಲಿ ಸುನಾಮಿ ಉಂಟಾಯಿತು. ಇದು ಈ ಜಲಸಂಧಿಯಲ್ಲಿದೆ, ಜಾವಾ ಮತ್ತು ಸುಮಾತ್ರ ದ್ವೀಪಗಳ ಮಧ್ಯದಲ್ಲಿದೆ. ಇನ್ನು ಇತ್ತೀಚೆಗೆ ಇಟ್ಲಿಯ ಮೌಂಟ್ ಎಟ್ನಾ ಕೂಡ ಸಕ್ರಿಯವಾಗಿ ಈ ಜ್ವಾಲಾಮುಖಿ ಕೂಡ ಸಕ್ರಿಯವಾಯಿತು. ಇದು ಎಲ್ಲಿದೆ? ಯುರೋಪ್ನಲ್ಲಿದೆ. ಯುರೋಪ್ನ ಅತ್ಯಂತ ಒಂದು ದೊಡ್ಡ ಸಕ್ರಿಯ ಜ್ವಾಲಾಮುಖಿ ಇದು. ಮುಂದಿನ ಪ್ರಶ್ನೆ, ಭಾರತದ ಟಾಪ್ 10 ಪೊಲೀಸ್ ಸ್ಟೇಷನ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಠಾಣೆ ಯಾವುದು ಅಂತ ಕೇಳಲಾಗಿದೆ? ಉತ್ತರ, ರಾಜಸ್ಥಾನದ ಕಲು ಠಾಣೆ. ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸ್ವಚ್ಛ ರೈಲ್ನ ಇತ್ತೀಚಿನ ಶ್ರೇಯಾಂಕದಲ್ಲಿ ಸ್ವಚ್ಛವಾದ ರೈಲ್ವೆ ನಿಲ್ದಾಣದಲ್ಲಿ ಯಾವ ರಾಜ್ಯದ ರೈಲ್ವೆ ನಿಲ್ದಾಣ ಅಗ್ರಸ್ಥಾನದಲ್ಲಿದೆ? ಉತ್ತರ, ಜೋಧ್ಪುರ್. ಮುಂದಿನ ಕ್ವಶನ್, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಗೆ ಯಾವ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಎಂದು ಘೋಷಿಸಲು ಭಾರತ ಪ್ರಸ್ತಾಪಿಸಿದೆ ಅಂತ ಕೇಳಲಾಗಿತ್ತು? ಇದು ಆ್ಯಕ್ಚುಲಿ ಭಾರತ ಇದನ್ನು ಪ್ರಸ್ತಾಪಿಸಿತ್ತು. 2019 ವರ್ಷವನ್ನು ಈ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಭಾರತ ಕೇಳಿಕೊಂಡಿತ್ತು. ಆದರೆ ಇದು 2023 ವರ್ಷವನ್ನು ಈ ಒಂದು ಯಾವುದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತೇಳಿ ವಿಶ್ವಸಂಸ್ಥೆ ಘೋಷಿಸಲು ಒಪ್ಪಿಕೊಂಡಿದೆ. ಈಗ 2019 ವರ್ಷಗಳು ಯಾವ್ಯಾವು ಅಂತೇಳಿ ನೆನಪಿಟ್ಕೋಬೇಕಾಗುತ್ತೆ ಈ ಸಾರಿ ಎಕ್ಸಾಮ್ಸ್ನಲ್ಲಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಇಂಡಿಜಿನಿಯಸ್ ಲ್ಯಾಂಗ್ವೇಜಸ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಾಡರೇಷನ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಪಿರಿಯೋಡಿಕ್ ಟೇಬಲ್ ಆಫ್ ಕೆಮಿಕಲ್ ಎಲಿಮೆಂಟ್ಸ್. ಇಲ್ಲಿ ನೆನ್ಪಿಟ್ಕೋಬೇಕಾದದ್ದು ಎರಡು. ಓಕೆ, ಒಂದೇದ್ದು ಏನು ಅಂತಂದರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಇಂಡಿಜಿನಿಯಸ್ ಲ್ಯಾಂಗ್ವೇಜಸ್ ಒಂದು, ಇನ್ನೊಂದು ಇದೊಂದು. ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಪಿರಿಯೋಡಿಕ್ ಟೇಬಲ್ ಬಗ್ಗೆ ಗೊತ್ತಿರಬೇಕು. 11ನೇ ವಿಶ್ವ ಹಿಂದಿ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಿತು? ಉತ್ತರ, ಪೋರ್ಟ್ ಲೂಯಿಸ್ನಲ್ಲಿ ನಡೆಯಿತು, ಮಾರಿಷಿಯಸ್ನ ಪೋರ್ಟ್ ಲೂಯಿಸ್ನಲ್ಲಿ. ಮುಂದಿನ ಪ್ರಶ್ನೆ, ಪ್ರೋಬ್ಸ್ ಪ್ರಕಾರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ನಟಿ ಯಾರು ಅಂತ ಕೇಳಲಾಗಿದೆ? ಉತ್ತರ, ಸ್ಕಾರ್ಲೆಟ್ ಜಾನ್ಸನ್ ಅಂಥೇಳಿ. ಮುಂದಿನ ಪ್ರಶ್ನೆ, ಯಾವ ನದಿಯ ಸಂರಕ್ಷಣೆಗಾಗಿ ಸಶಸ್ತ್ರ ಪಡೆ ನಿಯೋಜಿಸಲಾಗುತ್ತಿದೆ? ಉತ್ತರ, ಗಂಗಾ ನದಿಯ ಸಂರಕ್ಷಣೆಗಾಗಿ. ಮುಂದಿನ ಪ್ರಶ್ನೆ, ಯಾವ ದೇಶ ವಿಕಿಲೀಕ್ಸ್ ಸ್ಥಾಪಕ ಜೂಲಿಯನ್ ಅಸಾಂಜ್ಗೆ ಪೌರತ್ವ ನೀಡಿದೆ? ಉತ್ತರ, ಇಕ್ವೆಡಾರ್. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆ 2019 2028ನ್ನು ಯಾವ ದಶಕ ಎಂದು ಘೋಷಿಸಿದೆ? ಉತ್ತರ, ನೆಲ್ಸನ್ ಮಂಡೇಲಾ ಡಿಕೇಡ್ ಆಫ್ ಪೀಸ್ ಅಂತೇಳಿ ಘೋಷಣೆ ಮಾಡಿದೆ. ಮುಂದಿನ ಪ್ರಶ್ನೆ, ಟೈಮ್ಸ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯಗಳ ಶ್ರೇಯಾಂಕ ವರದಿಯ ಪ್ರಕಾರ ಯಾವ ವಿಶ್ವವಿದ್ಯಾಲಯ ಅತ್ಯುತ್ತಮ ವಿದ್ಯಾಲಯ ಅಂತ ಹೊರಹೊಮ್ಮಿದೆ? ಉತ್ತರ, IISSC ಬೆಂಗಳೂರು. ಮುಂದಿನ ಪ್ರಶ್ನೆ, ಆಯುಷ್ ಸಚಿವಾಲಯವು ಯಾವ ದೇಶದಲ್ಲಿ ಆಯುಷ್ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಿದೆ? ಉತ್ತರ, ರೊಮೇನಿಯಾದಲ್ಲಿ ಇದನ್ನು ಸ್ಥಾಪನೆ ಮಾಡಿದೆ. ಆಯುರ್ವೇದದ ಬಗ್ಗೆ ಮಾಹಿತಿ ಮತ್ತು ಅದರ ಬಳಕೆಯನ್ನು ಉತ್ತೇಜಿಸುವ ಸಲುವಾಗಿ ಇದನ್ನು ಸ್ಥಾಪನೆ ಮಾಡಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ಉದ್ಯಮಿಗಳ ಶೃಂಗಸಭೆ 2018 ಯಾವ ದೇಶದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ, ನೇಪಾಳ. ಮುಂದಿನ ಪ್ರಶ್ನೆ, ದಕ್ಷಿಣ ವಲಯದ ಪರಿಷತ್ ಸಭೆ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಲಾಗಿದೆ? ಉತ್ತರ, ಬೆಂಗಳೂರಿನಲ್ಲಿ ನಡೆಯುತ್ತಿದ್ದು
ಇದರ ಅಧ್ಯಕ್ಷತೆಯನ್ನು ಯಾವಾಗಲೂ ಗೃಹ ಸಚಿವರು ವಹಿಸ್ತಾರೆ. ಈಗಿರುವಂಥ ಗೃಹ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿನ ಕೋಟಾ ಸುಧಾರಣೆಗೆ ಕರೆ ನೀಡಿದೆ? ಉತ್ತರ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದರ ಒಂದು ಇದಕ್ಕೆ ಏನು ಕೋಟಾ ಸುಧಾರಣೆಗೆ ಇದು ಕರೆ ನೀಡಿತ್ತು ಭಾರತ. ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ ಡಿ ಸಿ, ಅಮೆರಿಕಾದಲ್ಲಿದೆ. ಕೋಟಾ ಯಾವ ರೀತಿ ಇರಬೇಕು ಅಂತಂದರೆ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿರಬೇಕು ಮತ್ತು ಆರ್ಥಿಕತೆಯ ಬೆಳವಣಿಗೆ ತಕ್ಕಂತೆ ಕೋಟಾವನ್ನು ಇರಬೇಕು ಅಂತೇಳಿ ಭಾರತ ವಾದವನ್ನು ಮಂಡಿಸಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಉದ್ದವಾದ ಸಮುದ್ರ ಸೇತುವೆ ಯಾವ ದೇಶ ನಿರ್ಮಿಸಿದೆ? ಉತ್ತರ, ಚೀನಾ ಇದನ್ನು ನಿರ್ಮಿಸಿದೆ. ಹಾಂಗ್ಕಾಂಗ್ನಿಂದ ಮಕಾವೋವನ್ನು ಕನೆಕ್ಟ್ ಮಾಡುತ್ತೆ, ಸಂಪರ್ಕಿಸುತ್ತೆ. 55 ಕಿಲೋಮೀಟರ್ ಉದ್ದವಿದೆ. ಇದು ಪೀರಲ್ ರಿವರ್ ಡೆಲ್ಟಾದ ಮುಖಾಂತರ ಹಾದುಹೋಗುತ್ತೆ. ಈ ಪೀರಲ್ ನದಿ ಇದೆಯಲ್ಲ, ಇದಕ್ಕೆ ಹಾರ್ಟ್ ಆಫ್ ದ ಚೀನಾ ಅಂದರೆ ಈ ಪೀರಲ್ ನದಿ ಮುಖ ಏನಿದೆಯಲ್ಲ, ನದಿ ಮುಖಭೂಮಿ ಅಂತ ನಾವು ಕರಿತೀವಿ, ಅದ ಅಥವಾ ನದಿ ಮುಖಜ ಭೂಮಿ ಅಂತ ಕರಿತೀವಲ್ಲ ನಾವು, ಆ ಒಂದು ಡೆಲ್ಟಾವನ್ನು ಹಾರ್ಟ್ ಆಫ್ ದ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತೇಳಿ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮಿಸ್ ಡೆಫ್ ಏಷ್ಯಾ 2018 ಕಿರೀಟ ಯಾರ ಮುಡಿಗೇರಿದೆ? ಇದು ಪಡೆದವರು ನಿಷ್ಠಾ ಅಂಥೇಳಿ, ನಿಷ್ಠಾ ದುಡೇಜಾ ಅಂಥೇಳಿ ಹರಿಯಾಣದವರು. ಇಲ್ಲಿ ಡೆಫ್ ಅಂತಂದರೆ ಕಿವುಡು ಅಂಥೇಳಿ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ರೋಬೋಟಿಕ್ ಡೈನೋಸರ್ಗಳ ಗ್ಯಾಲರಿಯನ್ನು ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ? ಉತ್ತರ, ಪಂಜಾಬಿನ ಕಪೂರ್ತಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇದನ್ನು ನಿರ್ಮಾಣ ಮಾಡಲಾಯಿತು. ಮುಂದಿನ ಪ್ರಶ್ನೆ, ರೋರೋ ಸೇವೆ ಯಾವುದಕ್ಕೆ ಸಂಬಂಧಿಸಿದ್ದು? ಉತ್ತರ, ರೋರೋ ಅಂತಂದರೆ ರೋಲ್ ಆನ್ ರೋಲ್ ಆಫ್ ಅಂತೇಳಿ, ಇದು ಜಲಸಾರಿಗೆ ಸೇವೆಗೆ ಸಂಬಂಧಪಟ್ಟಂಥದ್ದು. ಆಸಾಮ್ನ ನಿಯಮಿತಿಯಿಂದ ಮಜೂಲಿ ದ್ವೀಪದವರೆಗೆ ಇದನ್ನು ಸಂಪರ್ಕಿಸಲಾಗುತ್ತೆ, ಈ ಸೇವೆಯನ್ನು ಕೊಡಲಾಗುತ್ತೆ. ಭಾರತದ ಒಳನಾಡಿನ ಜಲಮಾರ್ಗ ಪ್ರಾಧಿಕಾರ ಈ ಸೇವೆಯನ್ನು ಪ್ರಾರಂಭಿಸಿತ್ತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಿಸ್ ಟ್ರಾನ್ಸ್ ಕ್ವೀನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ, ವೀನಾ ಸೆಂಡ್ರೆ ಅಂಥೇಳಿ ಛತ್ತೀಸ್ಗಢದವರು ಇವರು. ಮುಂದಿನ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನು ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ? ಉತ್ತರ, ಮಹಾರಾಷ್ಟ್ರ. ಮುಂದಿನ ಕ್ವಶನ್, ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ ಬಿ ದ ಲೆಗಸಿ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಇದು ಯಾರ ನೆನಪಿಗಾಗಿ? ಉತ್ತರ, ನೆಲ್ಸನ್ ಮಂಡೇಲಾವರ ನೆನಪಿಗಾಗಿ ಈ ಬಾರಿಯ ಒಂದು ರಿಮ್ ಸಭೆ ಎಲ್ಲಿ ನಡೆದಿತ್ತು ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರಿಗೆ ತಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮ ಅರಿವನ್ನು ಮೂಡಿಸಿಕೊಡುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಜಸ್ಟಿಸ್ ಸಿಟಿಯನ್ನು ಯಾವ ರಾಜ್ಯ ಅಭಿವೃದ್ಧಿಪಡಿಸುತ್ತಿದೆ? ಉತ್ತರ, ಆಂಧ್ರ ಪ್ರದೇಶ. ಅಮರಾವತಿಯನ್ನು ಜಸ್ಟಿಸ್ ಸಿಟಿಯಾಗಿ ಏನು ಮಾಡ್ತಾ ಇದೆ, ಅಭಿವೃದ್ಧಿಪಡಿಸ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದು ಮುಖ್ಯ ಉದ್ದೇಶ ಇದರದು. ಮೌಂಟ್ ಗ್ವಿಲಿವೆ ಓಕೆ ಅಗ್ನಿಪರ್ವತ ಏರಿದ ಮೊದಲ ಭಾರತೀಯರು ಯಾರು ಅಂತ ಕೇಳಲಾಗಿದೆ? ಸತ್ಯರೂಪ್ ಸಿದ್ಧಾಂತ್ ಅವರು ಈ ಮೌಂಟ್ ಗ್ವಿಲಿವೆ ಅಂಥೇಳಿ ಇದನ್ನು ಏರಿದರು. ಪಪುವಾ ನ್ಯೂ ಗ್ವಿನಿಯಾದಲ್ಲಿದೆ ಇದು. ಎಷ್ಟು ಅಂದರೆ 67 ಮೀಟರ್ನಷ್ಟು ಎತ್ತರವಿದೆ. ಇನ್ನು ಏಷ್ಯಾದ ಅತಿ ಎತ್ತರದ ಅಗ್ನಿಪರ್ವತವನ್ನು ಏರಿದ್ದಾರೆ ಇವರು. ಮೌಂಟ್ ದಮ್ವಾದ್ ಅಂಥೇಳಿ ಇರಾನ್ನಲ್ಲಿದೆ, ಅದನ್ನು ಕೂಡ ಇವರು ಏರಿದ್ದಾರೆ. ಮುಂದಿನ ಪ್ರಶ್ನೆ, ಒಳಜಲ ಮಾರ್ಗ ಸಾರಿಗೆಗೆ ಸಂಬಂಧಿಸಿದಂತೆ ಭಾರತದ ಮೊದಲ ಬಹುಮಾದರಿ ನಿಲ್ದಾಣ ಯಾವ ನಗರದಲ್ಲಿ ಅನಾವರಣ ಮಾಡಲಾಗಿತ್ತು? ವಾರಣಾಸಿಯಲ್ಲಿ ಅನಾವರಣ ಮಾಡಲಾಯಿತು ಇದು ಗಂಗಾ ನದಿಗೆ. ಮೊದಲ ಬಾರಿಗೆ ಒಂದು ಕಲ್ಕತ್ತಾದಿಂದ ಕಂಟೈನರ್ ಹಡಗು ಒಳಜಲ ಮಾರ್ಗದ ಮೂಲಕ ವಾರಣಾಸಿಗೆ ಬಂದು ತಲುಪಿತು. ನ್ಯಾಷನಲ್ ವಾಟರ್ ವೇ 1 ಅಲಹಾಬಾದ್ ಟು ಹಲ್ದಿಯಾ, ಇದರಲ್ಲಿ ವಾರಣಾಸಿ ಕೂಡ ಬರುತ್ತೆ ಒಂದು ಇದು ಇದು. ಓಕೆ, ಮುಂದಿನ ಪ್ರಶ್ನೆ, ಭಾರತದ ಮೊದಲ ಆನೆ ಆಸ್ಪತ್ರೆ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಲಾಗಿದೆ? ಉತ್ತರ ಪ್ರದೇಶದ ಮಥುರಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶ ಮರಳಿ ಕಾಮನ್ವೆಲ್ತ್ ಗ್ರೂಪ್ಗೆ ಸೇರಿಕೊಂಡಿತ್ತು? ಉತ್ತರ, ಮಾಲ್ಡೀವ್ಸ್ಗೆ ಇದು ಸೇರಿಕೊಂತು. ಮುಖ್ಯ ಕಚೇರಿ ಲಂಡನ್ನಲ್ಲಿದೆ ಇದು. ಇದರದ್ದು ಯಾವುದರದ್ದು ಕಾಮನ್ವೆಲ್ತ್ದು. ಇದರಲ್ಲಿ ಒಟ್ಟು 53 ದೇಶಗಳು ಸದಸ್ಯತ್ವವನ್ನು ಪಡೆದಿವೆ. ಮುಂದಿನ ಕ್ವಶನ್, ವಿಶ್ವದ ಮೊದಲ ಭೂಗತ ಹೋಟೆಲ್ ಯಾವ ದೇಶದಲ್ಲಿ ನಿರ್ಮಾಣಗೊಂಡಿದೆ ಅಂತ ಕೇಳಲಾಗಿದೆ? ಉತ್ತರ, ಚೀನಾದ ಶಾಂಘೈನಲ್ಲಿ. 18 ಮಹಡಿಗಳಿವೆ ಇದರಲ್ಲಿ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ತಾರ್ಪುರ್ ಕಾರಿಡಾರ್ ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ಉತ್ತರ, ಪಂಜಾಬ್ನ ಗುರುದಾಸ್ಪುರ್ನಿಂದ ಪಾಕಿಸ್ತಾನದ ಕರ್ತಾರ್ಪುರ್ನ ಸಂಪರ್ಕಿಸುತ್ತೆ. ಇದು ಪಾಕಿಸ್ತಾನದಲ್ಲಿ ಗುರುದ್ವಾರ ದರ್ಬಾರ್ ಸಾಹಿಬ್ ಅಂಥೇಳಿ ಇದನ್ನು ಈ ಒಂದು ದೇವಸ್ಥಾನವನ್ನು ಸಂಪರ್ಕಿಸುತ್ತೆ. ಗುರುನಾನಕ್ ಅವರ 550ನೇ ವರ್ಷಾಚರಣೆಯ ಪ್ರಯುಕ್ತವಾಗಿ ಈ ಒಂದು ನಿರ್ಣಯವನ್ನು ಕೈಗೊಂಡವು ಯಾವುದು? ಪಾಕಿಸ್ತಾನ ಮತ್ತು ಭಾರತ. ಮುಂದಿನ ಪ್ರಶ್ನೆಗಳು ಮುಗಿದಿದ್ದೈತಿ ಗೆಳೆಯರೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ವಿಡಿಯೋಗಳನ್ನು ಸಹ ನೀವು ಶೇರ್ ಮಾಡಿ. ಇನ್ನು ಅನ್ಅಕಾಡೆಮಿಯಲ್ಲಿ ನಾವು ಹೊಸ ಕೋರ್ಸನ್ನು ಪ್ರಾರಂಭ ಮಾಡಿದ್ದೇವೆ, ಭೂಗೋಳಶಾಸ್ತ್ರ. ದಯವಿಟ್ಟು ಆ ಕೋರ್ಸ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ನಾವು ಈ ಜಿಯೋಗ್ರಫಿಯನ್ನು ಕನ್ನಡದಲ್ಲಿ ಮನವರಿಕೆ ಮಾಡಿಕೊಡ್ತಿದ್ವಿ. ಅದು ಕೂಡ ಈ ಒಂದು IAS ಮತ್ತು KSE ಯಾರು ಮೀನ್ಸ್ ಬರ್ತಿರಲ್ಲ ಅವರಿಗೆ ತುಂಬ ಸಹಾಯವಾಗಲಿದೆ. ಥ್ಯಾಂಕ್ ಯು ವೆರಿ ಮಚ್.